ಈಗ ಇವತ್ತು ಬಿಒ ಮೇಡಮ್ ಬರೋದಿತ್ತು, ಯಾಕೆ ಬರಲಿಲ್ಲ ಸರ್? ಅವರು ಇವತ್ತು ಕೋವ್ಯಾಕ್ಸಿನ್ ಸಂಬಂಧ ಅವ್ರಿಗೆ ಒಂದು ವಿಶೇಷ ತುರ್ತು ಸಭೆ ಇತ್ತು, ಅದಕ್ಕೆ ಹೋದ್ರು, ಬರ್ತೀವಿ ಅಂತ ಹೇಳಿದ್ರು ಅವರು. ಅದರಿಂದ ಅಲ್ಲಿ ಹೋಗಿದ್ರು. ಯಾವ ಯಾವ ಎಲ್ಲಿಗೆ ಹೋಗಿದ್ದಾರೆ ಸರ್ ಕೋವಿಡ್ ಇದು? ಅವರು ಐ ಥಿಂಕ್ DHO ಆಫೀಸ್ ಮೀಟಿಂಗ್ ಹೋಗಿರ್ತಾರೆ, ಇಲ್ಲ EO ಮೀಟಿಂಗ್ಗೆ, ಅದು AC ಮೀಟಿಂಗ್ ಹೋಗಿರ್ತಾರೆ. ಕೋವ್ಯಾಕ್ಸಿನ್ ಸಂಬಂಧ ಹೋಗಿದ್ದಾರೆ ಅಂದರೆ AC ಕರೆದಿರ್ತಾರೆ, EO ಕರೆದಿರ್ತಾರೆ. ಸಿ ಆರ್ ಪಿ ಅಜಯ್ ಅವರ ಶಾಲೆ ಪ್ರಿಮೈಸಸ್ ಒಳಗೆ ಒಂದು ನಾಡ ಕಚೇರಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದ್ರ ಬಗ್ಗೆ ತಾವು ಸರ್ಕಾರಿ ಅಧಿಕಾರಿಗಳಿಗೆ ಯಾವ ಮಾಹಿತಿಯನ್ನು ನೀಡಿದ್ರಿ? ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು 3 ಸಲ ಭೇಟಿಯನ್ನು ನೀಡಿ ಶಾಲೆಗೆ. ಶಾಲಾ ಆವರಣದಲ್ಲಿ ನಡೀತಾ ಇರುವಂಥ ಒಂದು ನಾಡ ಕಚೇರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಾವು ಈಗಾಗಲೇ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಈ ದಿನ ಬಂದವರು ಶಾಲಾ ಆವರಣದಲ್ಲಿ ಸುಮಾರಷ್ಟು ಮರಳು ಜಲ್ಲಿಗಲ್ಲುಗಳು ಇದ್ದಾವೆ, ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ತೆರವುಗೊಳಿಸಿ ಶಾಲಾ ದಾಖಲಾತಿಯನ್ನು ಹೆಚ್ಚಳ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಅಲ್ಲ ಸರ್, ಶಾಲೆಯ ಕಾರಿಡಾರ್ ಒಳಗೆ ಸಿಮೆಂಟಿನ ಚೀಲ ಇವೆಲ್ಲ ಇಟ್ಟಿರೋ, ಅದಕ್ಕೆ ಏನು ಕ್ರಮ ಕೈಗೊಂಡ್ರು? ಅದನ್ನು ಶಾಲಾ ದಾಖಲಾತಿ ಆರಂಭವಾದಾಗ ನಾನು ಮೊನ್ನೆ ತಾನೇ ವಿಸಿಟ್ ಬಂದಾಗ ಹೇಳಿದ್ದೆ, ವರ್ಕರ್ಸಿಗೆ ಹೇಳಿದ್ದೆ, ಇದು ಶಾಲಾ ಆವರಣ ಆಗುತ್ತೆ, ಇಲ್ಲಿ ಯಾವುದೇ ವಸ್ತುಗಳನ್ನು ಇಡಬೇಡ್ರಿ ನಾಡ ಕಚೇರಿಗೆ ಸಂಬಂಧಪಟ್ಟಂಗೆ, ಹಾಗಾಗಿ ನಿಮ್ಮ ವಸ್ತುಗಳನ್ನು ತಗೊಂಡು ಆ ಕಡೆ ಎಲ್ಲರ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಆದರೂ ಅವರು ಇಲ್ಲಿವರೆಗೂ ಗಮನ ವಹಿಸಿಲ್ಲ, ಮತ್ತೊಮ್ಮೆ ಅವರಿಗೆ ನಾನು ಹೇಳಿ ಅದನ್ನು ಸರಿಪಡಿಸ್ತೀನಿ ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಂಡು. ಸರ್, ಏನು ಅಂಬೇಡ್ಕರ್ ಅವರದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಏನು ಶಾಲೆ ಆಫೀಸ್ ಕಚೇರಿ ಒಳಗೆ ಈ ರೀತಿ ಅವ್ರ ಮೇಲೆ ಇಲ್ಲ ಬ್ಯಾಡಾಗಿದ್ದೆಲ್ಲ ಹಾಕ್ಯಾರ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ನಿಮಗೆ ಗೊತ್ತಿರೋ ಹಾಗೆ ಈಗ ಶಾಲೆ ಮುಚ್ಚಿ ಒಂದು 3 ವರ್ಷ ಆಗಿದೆ, ಈಗ ಸುಮಾರಷ್ಟು ಧೂಳು ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿದೆ, ಈ ಒಂದು ಸಂದರ್ಭದಲ್ಲಿ ಕೊಳೆ ಆಗಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಮೇಡಮ್ಗೆ ಹೇಳಿ ಸರಿಪಡಿಸ್ತೀನಿ, ಅವರು ಹೇಳಿದ್ರಂತೆ, ಬಟ್ ಕೆಲಸಗಾರರು ಸಿಕ್ಕಿಲ್ಲ. ಅದನ್ನು ನಾವೇ ಸ್ವಲ್ಪ ಖುದ್ದಾಗಿ ನಿಂತ್ಕೊಂಡು ಬಿಟ್ಟು ಅದನ್ನು ಎಲ್ಲ ವೇಸ್ಟೇಜನ್ನೆಲ್ಲ ತೆಗೆಸಿ ಈ ರೂಮಲ್ಲಿ ಕ್ಲೀನ್ ಮಾಡಿಕೊಡ್ತೀನಿ. ಅಲ್ಲ, ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಮೇಲೆ ಕೊಳೆ ಇರೋದು ನಾ ಹೇಳ್ತಾ ಇಲ್ಲ, ಆ ಥರ ಬುಕ್ಕು ಇವೆಲ್ಲ ಹೇರಿಟ್ಟಾರಲ್ಲ, ಇದು ಅವ್ರಿಗೆ ಮಾಡೋ ಅಪಮಾನ ಅಲ್ಲ? ಈಗ ತಾವೇನಂತೀರಿ ಸರ್, ನಿಮ್ಮ ಕಣ್ಣೆದುರಿಗೆ ಅಂಬೇಡ್ಕರ್ ಇದನ್ನು ಆನಮನಿ ಇರ್ತಕ್ಕಂಥ ಅವರು ಸ್ವಚ್ಛತೆ ಮಾಡ್ತಾ ಇದ್ದಾರೆ, ಈಗ ಈ ವಸ್ತುನ ಆ ಕಡೆ ಆ ಕಡೆಯಿಂದ ಈ ಕಡೆ ಎತ್ತಿಡ್ಬೇಕಾದ್ರೆ ಎತ್ತಿಟ್ಟಾರೆ, ಇಲ್ಲೆಲ್ಲ ಇದ್ದು ಎಲ್ಲ ತೆಗಿದೆ ಅಂತ ಹೇಳಿದ್ದೆ, ಅವನ್ನೆಲ್ಲ ತೆಗೆದಾರೆ, ತೆಗೆದು ಆ ಕಡೆ ಇಡ್ಬೇಕಾದ್ರೆ ಆ ಕಡೆ ಇಟ್ಟಿದ್ದಾರೆ. ಬಿಷಪ್ ಅವ್ರ ಕೈ ಏನು ಮಾಡಿದ್ದಾರೆ, ಈ ಶಾಲೆ ಅಭಿವೃದ್ಧಿ ಮಾಡೋಕ್ಕೆ ಏನು ಕ್ರಮ ಕೈಗೊಳ್ಳುತ್ತೀರಿ? ಅಭಿವೃದ್ಧಿ ಮಾಡಲಿಕ್ಕೆ ಫಸ್ಟ್ ನನಗೆ ಮಕ್ಕಳು ದಾಖಲಾತಿ ಆಗಬೇಕು, ದಾಖಲಾತಿ ಆದ ತಕ್ಷಣವೇ ದಾಖಲಾತಿಗೆ ಕ್ಲೀನ್ ಆಗುತ್ತೆ, ಅದು ಕ್ಲೀನ್ ಆಗುತ್ತೆ, ಅದನ್ನ ಮೇಡಮ್ ಅವರಿಗೆ ಹೇಳಿದ್ವಿ, ಮತ್ತೆ ಹೊರಗಡೆ ಏನ್ ಶಾಲೆ ಆವರಣ ನೋಡಿದ್ರಲ್ಲ ಸರ್, ತಾವು ಏನು ಸರ್ ಶಿಕ್ಷಣ ಇಲಾಖೆ ಅಲ್ಲ ಸರ್, ಕಟ್ಟಲಿಕ್ಕೆ ಏನು ಸಲಕರಣೆಗಳನ್ನ ಹಾಕಿದಾರಲ್ಲ ಅವುಗಳನ್ನ ಆದಷ್ಟು ಇಲ್ಲಿಂದ ಸ್ವಲ್ಪ ದೂರ ಹಾಕಬೇಕು, ಅವರಿಗೆ ತಿಳಿಸ್ತೀವಿ. ಅಲ್ಲ ಸರ್,